ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಿ ಎಲ್ಲಿ ಬೇಕಾದರೂ ಚರ್ಚೆಗೆ ಸಿದ್ಧ ಎಂದ ಅಮಿತ್ ಶಾ. ಭತ್ತದ ಎಂಎಸ್ಪಿ ಶೇಕಡ 55 ರಷ್ಟು ಮತ್ತು ಗೋಧಿಗೆ ಶೇಕಡ 51 ರಷ್ಟು ಎಂಎಸ್ಪಿ ಹೆಚ್ಚಳವಾಗಿದೆ. ಕಳೆದ 9 ವರ್ಷಗಳಲ್ಲಿ ರೈತರಿಂದ ಭತ್ತ ಖರೀದಿ ಶೇಕಡ 88 ರಷ್ಟು ಏರಿಕೆಯಾಗಿದೆ ಎಂದು ಅಮಿತ್ ಶಾ ಮಾಹಿತಿ. ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್. ಜುಲೈ 19 ರಿಂದ ಗೃಹಲಕ್ಷ್ಮಿ ಯೋಜನೆ ಆರಂಭ. ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಯೋಜನೆ ಉದ್ಘಾಟನೆ ಮಾಡುವ ಸಾಧ್ಯತೆ. ಒಂದು ವೇಳೆ ಜುಲೈ 17 ಕ್ಕೆ ಸೋನಿಯಾ ರಾಹುಲ್ ಬೆಂಗಳೂರಿಗೆ ಆಗಮಿಸಿದಲ್ಲಿ ಅಂದೇ ಯೋಜನೆ ಉದ್ಘಾಟನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ. ಹೊಸ ಬಸ್ಗಳನ್ನು ಖರೀದಿಸುವ ಬದಲು ಹಳೆಯ ಬಸ್ಗಳನ್ನು ನವೀಕರಿಸುವ ಕೆಲಸಕ್ಕೆ ಚಾಲನೆ ನೀಡಿದ ಕೆಎಸ್ಆರ್ಟಿಸಿ. ಹೊಸ ಬಸ್ಗೆ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚವಾಗಲಿದ್ದರೆ ಅದೇ ಬಹುತೇಕ ಗುಜರಿಯಾಗಿರುವ ಬಸ್ನ ನವೀಕರಣಕ್ಕೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚ. ಹೊಸ ಬಸ್ ಖರೀದಿಯ ಹಣವನ್ನು ಉಳಿಸಲು ಮುಂದಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ. ಪಾಕಿಸ್ತಾನಕ್ಕೆ ಕಡೆಗೂ ನೆರವು ನೀಡಿದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. 3 ಬಿಲಿಯನ್ ಡಾಲರ್ ಮೌಲ್ಯದ ಬೇಲ್ ಔಟ್ ಯೋಜನೆಗೆ ಅನುಮೋದನೆ. ಕೊನೆಗೂ ನಿಟ್ಟುಸಿರು ಬಿಟ್ಟ ಭಾರೀ ಆರ್ಥಿಕ ಸಂಕಷ್ಟದಲ್ಲಿದ್ದ ನೆರೆಯ ರಾಷ್ಟ್ರ ಮೊದಲ ಹಂತದಲ್ಲಿ 1.2 ಬಿಲಿಯನ್ ಡಾಲರ್ ಹಣ ಪಡೆಯಲಿದೆ ಪಾಕ್. ಉಳಿದ ಹಣವನ್ನು ನಂತರದ ದಿನಗಳಲ್ಲಿ ಕಂತುಗಳ ರೂಪದಲ್ಲಿ ನೀಡಲಿದೆ ಐಎಂಎಫ್. ಉತ್ತರ ಭಾರತದಲ್ಲಿ ಭಾರೀ ಮಳೆಯಿಂದ ಯಮುನಾ ನದಿಯಲ್ಲಿ ಭಾರೀ ಪ್ರವಾಹ. ನೋಯ್ಡಾದಲ್ಲಿ 3 ದಿನಗಳಿಂದ 6,000 ಕ್ಕೂ ಅಧಿಕ ಜಾನುವಾರು ರಕ್ಷಣೆ. ಪ್ರವಾಹದಲ್ಲಿ ಸಿಲುಕಿದ್ದ 1 ಕೋಟಿ ರೂ ಮೌಲ್ಯದ ಪ್ರೀತಂ ಗೂಳಿಯ ರಕ್ಷಣೆ.